ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಸೋ ನಾನು ಇಲ್ಲಿ ರಾಮನವಮಿ ಹಬ್ಬದಿಂದ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಇಲ್ಲಿ ಟೂ ಡೇಸ್ ವ್ಲಾಗ್ ಕಂಟಿನ್ಯೂ ಆಗಿದೆ. ನಾನು ರಾಮನವಮಿಗೆ ಕೋಸಂಬರಿ ಮತ್ತು ಇದು ಪಾಕ ಮಾಡಿದ್ದೆ, ಮತ್ತು ಅಷ್ಟೇ ಮ್ಯಾಂಗೋ ಪಾಕ ಮಾಡಿದ್ದೆ. ಅಂದರೆ ಮಾವಿನಕಾಯಿನ ಬೇಯಿಸ್ಕೊಂಡು ಅದರದ್ದು ಪಲ್ಪ್ ತೊಗೊಂಡು ಬೆಲ್ಲದ ಪುಡಿ ಹಾಕಿ ಮಿಕ್ಸ್ ಮಾಡೋದು, ಇದರದ್ದು ಪಾಕ ಮಾಡಿದ್ದೆ. ಮತ್ತು ಕೋಸಂಬರಿ ಮಾಡಿದ್ದೆ. ಆವತ್ತಿನ ದಿನ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ. ಇಷ್ಟೇ ಫ್ರೆಂಡ್ಸ್, ಅದು ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಶ್ರೀರಾಮನವಮಿ ಹಬ್ಬನ. ನಾವು ಎಲ್ರಿಗೂ ಮತ್ತೊಮ್ಮೆ ರಾಮನವಮಿ ಹಬ್ಬದ ಶುಭಾಶಯಗಳು. ಸೊ ನೀವೆಲ್ಲರೂ ಹೇಗೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಸಿಂಪಲಾಗಿ ನಾನು ನುಗ್ಗೆಕಾಯಿ ಸಾಂಬಾರನ್ನ ಮಾಡಿದ್ದೀನಿ, ಮತ್ತು ಪಾಕ ಮಾಡಿದ್ದೆ ಅಷ್ಟೇ. ಆದರೂ ಒಂದೆರಡು ದಿನದ ಹಿಂದೆ ನಾನು ಐಸ್ ಕ್ರೀಮ್ ಮಾಡಿದ್ದೆ ಅಲ್ವಾ, ಹೇಗೆ ಬಂದಿತ್ತು ಅಂತ ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿ ಅಂತೂ ತುಂಬ ಟೇಸ್ಟಿಯಾಗಿತ್ತು, ಸಖತ್ತಾಗಿತ್ತು ನೋಡಿ. ಅದಾದಮೇಲೆ ನೆಕ್ಸ್ಟ್ ಡೇ ಇಲ್ಲಿ ನಾನು ಪಡ್ಡು ಮಾಡೋಣ ಅಂತ ಹೇಳಿ ಇದು ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಯಿಲು, ಸ್ವಲ್ಪ ಸಾಸಿವೆ, ಮತ್ತು ನೀವು ಬೇಕಂದರೆ ಕಡಲೆಬೇಳೆನ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ, ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ, ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಅದು ಸ್ವಲ್ಪ ಖಾರ ಹೋಗೋ ಎಣ್ಣೆನಲ್ಲೇ ಫ್ರೈ ಮಾಡಿಕೊಂಡ್ರೆ ಖಾರ ಅನಿಸಲ್ಲ, ನೀವು ಹಸಿದೆ ಹಾಕ್ಕೊಳ್ಳೋದ್ರಿಂದ ಖಾರ ಅನಿಸುತ್ತೆ ನಿಮಗೆ. ನೆಕ್ಸ್ಟ್ ಇಲ್ಲಿ ನಾನು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದೆರಡು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಮತ್ತು ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು, ನೀವು ಬೇಕಂತ ಹೇಳಿದ್ರೆ ಇದಕ್ಕೆ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕೋಬೋದು. ಸೊ ಸಿಂಪಲಾಗಿ ಮಾಡ್ತಿರೋದ್ರಿಂದ ಬೇಗ ಬೇಗ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ, ನೀವು ಯಾರಾದರೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡ್ತಿದ್ದೀರಾ ಅಲ್ವಾ, ಜಾಸ್ತಿ ಫ್ರೈ ಆಗೋದೇನು ಬೇಡ, ಸ್ವಲ್ಪ ಒಂದು 20% ಫ್ರೈ ಆದರೆ ಸಾಕು. ಅದು ಹಸಿ ಸ್ಮೆಲ್ ಏನಿದೆ ನೋಡಿ, ಅದು ಹೋದರೆ ಅಷ್ಟೇ ಸಾಕು. ನೋಡಿ, ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟನ್ನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ತುರಿದಿರೋದ್ರಿಂದ ನಾವು ಪಡ್ಡು ಮಾಡೋದ್ರಿಂದ ಅದರಲ್ಲೇ ಬೇಯುತ್ತೆ ಬೇಗ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಇದಕ್ಕೆ ಬೇಕಂತ ಹೇಳಿದ್ರೆ ನೀವು ತೆಂಗಿನಕಾಯಿ ತುರಿನ ಹಾಕೋಬೋದು, ಇಲ್ಲ ಅಂತ ಹೇಳಿದ್ರೆ ದೋಸೆ ಹಿಟ್ಟು ಏನಾದ ಇರುತ್ತೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಫ್ಲೇಮ್ನ ಆಫ್ ಮಾಡಿದ್ದೀನಿ, ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಅಷ್ಟೇ. ಇವಾಗ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಪಡ್ಡು ಮಾಡಬೇಕು ಅಷ್ಟೇ. ನಮ್ಮನೇಲಿ ಟಿಫನಿಗೆ ಅವತ್ತು ನೆಕ್ಸ್ಟ್ ಡೇ ಪಡ್ಡು ಮತ್ತು ಚಟ್ನಿ ಮಾಡಿದೆ, ತೆಂಗಿನಕಾಯಿ ಚಟ್ನಿ. ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು.
ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು 4:30 ಆಗಿದೆ. ಇವಾಗ ಸ್ವಲ್ಪ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿತು. ಮತ್ತೆ ನಾನು ಮಾರ್ಕೆಟ್ಗೆ ಹೋಗಿ ಬರೋದಿತ್ತು, ಹೋಗಿ ಬಂದೆ. ನನಗೆ ತರಕಾರಿ ಸ್ವಲ್ಪ ತೊಗೋಬೇಕಿತ್ತು, ಯಾಕಂದರೆ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಅದನ್ನು ತೊಗೋಬೇಕಿತ್ತು, ಹಾಗಾಗಿ ಸುಮ್ಮನೆ ಹಾಗೆ ಹೋಗಿ ಬಂದೆ. ಮತ್ತು ನಾನು ಫ್ಲೋರ್ ಮಿಲ್ಕ್ ಹೋಗಿ ಬಂದೆ, ರಾಗಿ ಹಾಕ್ಸ್ಬೇಕಿತ್ತು ನಾವು, ಹಾಗಾಗಿ ಅದನ್ನೆಲ್ಲ ಕೆಲಸ ನಾನೇ ಮುಗಿಸ್ಕೊಂಡೆ. ಯಾಕಂದರೆ ಆಫ್ಟರ್ನೂನೇ ಬಂದಿದ್ದರು, ಆಫ್ಟರ್ನೂನ್ ನನ್ನ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬಂದರು, ಹಾಗಾಗಿ ಪಾಪು ನೋಡಿಕೊಂಡ್ರು. ನಾನು ಆರಾಮಾಗಿ ಹೋಗಿ ಸ್ವಲ್ಪ ಕೆಲಸ ಆಯ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಬಂದೆ. ಇನ್ನೂ ಸ್ವಲ್ಪ ಕೆಲಸ ಇತ್ತು, ನಾಳೆ ಇಟ್ಕೊಂಡಿದ್ದೀನಿ. ಏನು ಕೆಲಸ ಅನ್ನೋದನ್ನು ನಾಳೆ ಲವ್ಗಲ್ಲಿ ತೋರಿಸ್ತೀನಿ. ಆಚೆ ಕಡೆ ಹೋಗಬೇಕು ಸ್ವಲ್ಪ. ಸೊ ನಾವು ಎಲ್ಲೂ ಹೋಗ್ತಿದ್ರು ಪಾಪನ ಕರ್ಕೊಂಡು ಹೋಗ್ತಾ ಇಲ್ಲ, ಯಾಕಂದರೆ ತುಂಬ ಕೊರೋನಾ ಕೇಸಸ್ ಜಾಸ್ತಿ ಆಗಿದೆ. ನೀವೆಲ್ಲರೂ ತುಂಬ ಸೇಫ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಎಲ್ಲರೂ ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಮತ್ತು ಹೊರಗಡೆ ಹೋದಾಗೆಲ್ಲ ಮಾಸ್ಕ್ ಹಾಕ್ಕೊಂಡು ಓಡಾಡಿ. ತುಂಬಾ ಭಯ ಆಗ್ತಿದೆ ಈ ನ್ಯೂಸಲ್ಲೆಲ್ಲ ತೋರಿಸೋದು ನೋಡಿದ್ರೆ. ನಮ್ಮ ಹುಷಾರಲ್ಲಿ ನಾವಿರಬೇಕು ಅಷ್ಟೇ. ಬಿಟ್ಟರೆ ನಾನು ಮೀಶೋದಲ್ಲಿ ಸ್ಕ್ರೀನ್ ತೊಗೊಂಡಿದ್ದೆ, ಅದು ಸ್ಟೋನ್ದು ಸ್ಕ್ರೀನು ತುಂಬಾ ಚೆನ್ನಾಗಿದೆ. ಅದು ಹೇಗಿದೆ ಅನ್ನೋದನ್ನು ಲಾಸ್ಟಲ್ಲಿ ಸ್ವಲ್ಪ ವಿಡಿಯೋ ಶಾರ್ಟಾಗಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಮತ್ತು ನಾನು ಇಯರಿಂಗ್ಸ್ ತೊಗೊಂಡಿದ್ದೀನಿ. ನಿನ್ನೆ ಒಂದೇ ಇಲ್ಲೇ ಲೋಕಲ್ ಶಾಪಲ್ಲಿ ಇಯರಿಂಗ್ಸ್ ತೊಗೊಂಡಿದ್ದೀನಿ. 100 ರುಪೀಸ್ಗೆ ಮೂರು ಜೊತೆ ಇಯರಿಂಗ್ಸ್ ಬಂದಿದೆ. ಬನ್ನಿ ಹೇಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ, ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ನಾನಿಲ್ಲಿ ಯಾವೆಲ್ಲ ಇಯರಿಂಗ್ಸ್ ತೊಗೊಂಡಿದ್ದೀನಿ ಅಂತ ನೋಡಿ, ತುಂಬಾ ಚೆನ್ನಾಗಿದೆ, ತುಂಬಾ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಸ್ಯಾರಿ ವೇರ್ಗೆ, ವೆಸ್ಟರ್ನ್ ವೇರ್ಗೆ, ಮತ್ತು ನಾವು ಯಾವುದೇ ಥರ ಸಿಂಪಲಾಗಿ ಡ್ರೆಸ್ ಹಾಕ್ಕೊಂಡ್ರು ಈ ಥರ ಇಯರಿಂಗ್ಸ್ನ ಹಾಕ್ಕೊಬೋದು, ತುಂಬಾ ಚೆನ್ನಾಗಿದೆ. ನನಗೆ ಇದು ಪರ್ಲ್ ಇದೆ ಸ್ವಲ್ಪ ಆ ಥರ ಇದು ಮುತ್ತಿಂದು, ಆ ಥರ ತುಂಬ ಚೆನ್ನಾಗಿದೆ, ರೌಂಡ್ಸ್ ಇದೆಯಲ್ಲ ಅದು. ಸೊ ನನಗೆ ಈ ಮೂರು ಇಯರಿಂಗ್ಸು ತುಂಬಾ ಇಷ್ಟ ಆಯಿತು. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ಸ್ ಮಾಡಿ ತಿಳಿಸಿ. ಅದಾದಮೇಲೆ ನೆಕ್ಸ್ಟ್ ನಾನು ಮೀಶೋದಿಂದ ತರಿಸಿದಂಥ ಸ್ಕ್ರೀನ್ನ ಇವಾಗ ಕಿಚನ್ ಹತ್ರ ಹಾಕಿದ್ದೀನಿ. ಇಂಟ್ರೆಸ್ಟ್ ಇರೋರು ನೀವು ತಗೊಳ್ಳಿ, ಇದರದ್ದು ಕೋಡ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ನಾನಿಲ್ಲಿ ಟಿಫನ್ ಮಾಡ್ತಾ ಇದ್ದೀನಿ, ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಸಿಂಪಲಾಗಿ ಮಾಡ್ತಾ ಇದ್ದೀನಿ. ಕಾಮನಾಗಿ ಮಾಡೋ ಥರ ಇದ್ದದ್ದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್, ಹಾಗೆ ಪ್ಲೇ ಮಾಡ್ತೀನಿ ನೋಡಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.